ಸಿದ್ದರಾಮಯ್ಯಗೆ ನಾನು ಯಾವತ್ತೂ ಕೆಟ್ಟದನ್ನ ಬಯಸಿಲ್ಲ, ಅವರ ಮಂತ್ರಿ ಮಂಡಲದಲ್ಲಿ ನನಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಮಾತನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಸೋನಿಯಾ ಗಾಂಧಿ ನೀವು ಸರ್ಕಾರದಲ್ಲಿ ಇರಬೇಕು ಅಂತ ಹೇಳಿದ್ರು, ಸಿದ್ದರಾಮಯ್ಯ ಅವರ ಮಂತ್ರಿ ಮಂಡಲದಲ್ಲಿ ನನಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ, ಆದ್ರೆ ಸಿದ್ದರಾಮಯ್ಯನವರಿಗೆ ಯಾವತ್ತೂ ನಾನು ಕೆಟ್ಟದ್ದನ್ನ ಬಯಸಿಲ್ಲ ಅನ್ನೋ ಮಾತನ್ನ ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಸದಾ ಬದ್ಧತೆಯಿಂದ ಕೆಲಸವನ್ನ ಮಾಡ್ತೀನಿ ಅಂತ ನ್ಯೂಸ್ ಏಟಿನ ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಇದು. ನ್ಯೂಸ್ ಏಟಿನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಮಂತ್ರಿ ಮಂಡಲದಲ್ಲಿ ಅಂದ್ರೆ ಸಿದ್ದರಾಮಯ್ಯನವರ ಮಂತ್ರಿ ಮಂಡಲದಲ್ಲಿ ನಾನು ಕೆಲಸ ಮಾಡಿರಲಿಲ್ಲ, ಆದ್ರೆ ಸೋನಿಯಾ ಗಾಂಧಿ ನೀವು ಇರಬೇಕು ಅಂತ ಕೂಡ ಹೇಳಿದ್ರು ಅನ್ನೋ ಮಾತನ್ನು ಹೇಳಿದ್ದಾರೆ. ನ್ಯೂಸ್ ಏಟಿನ್ ಕನ್ನಡದ ಸಂಪಾದಕರು ಸಿದ್ದಪ್ಪ ಕಾಳೋಜಿ ಅವರು ಸಂದರ್ಶನವನ್ನ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ. ಚುನಾವಣೆ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಮೊಟ್ಟ ಮೊದಲ ಸಂದರ್ಶನದಲ್ಲಿ ಈ ರೀತಿಯಾಗಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರು ನನ್ನ ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ಳಿಲ್ಲ ಅವರು. ಏನೇನು ಕಾರಣಗಳೆಲ್ಲ ಬಂತು, ನಾವು ಭ್ರಷ್ಟನಿದ್ದೇನೆ ಮತ್ತೊಂದಿದ್ದೇನೆ ಅಂತೇಳಿ ಸೋನಿಯಾ ಗಾಂಧಿ ಅವ್ರ ಕರೆದು ನನಗೊಂದು ಕಿವಿ ಮಾತು ಹೇಳಿದ್ರು, ಈ ಸರ್ಕಾರದಲ್ಲಿ ನಿನ್ನ ಹೋಗ್ಬೇಕು, ನಾನಿದ್ದೀನಿ ನಿನಗೆ ಅಂತ. ಸೊ ನನಗೆ ಮಂತ್ರಿ ಮಾಡಿದ್ರು. ನಾನು ಒಂದು ದಿನಾನು ಕೂಡ ಸಿದ್ದರಾಮಯ್ಯನವರಿಗೆ ಕೆಟ್ಟದ್ದು ಬಯಸಲಿಲ್ಲ, ಅವ್ರ ಜೊತೆಲಿ ನಾನು ಇದ್ದೆ. ಕುಮಾರಸ್ವಾಮಿ ಅವರು ಮಂತ್ರಿಮಂಡಲದಲ್ಲೂ ನಾನಿದ್ದೇನೆ.